ಹಲೋ ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎ ಡಬ್ಲ್ ಯು ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾಯಿ ಯಾರು ಕಂಡಕ್ಟೆಡ್ ಮಾಡಿದ್ದು ಅಂತ ಹೇಳಿದ್ರೆ ಕೆ ಪಿ ಸಿ ಎಲ್ ಯಾವಾಗ ಕಂಡಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಹದಿನೆಂಟನೇ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಇವತ್ತಿನ ಈ ಪಾರ್ಟ್ ಒನ್ ವೀಡಿಯೋದಲ್ಲಿ ನಾನು ಕ್ವಶನ್ ನಂಬರ್ ಒನ್ ಟು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಮಾತ್ರ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ನೀವೇನಾದರೂ ಈ ಎಕ್ಸಾಮ್ ಏನಾದರೂ ಕೊಟ್ಟಿದ್ದರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಥವಾ ನಿಮ್ಮ ಪ್ರಾಬಬಿಲಿಟಿ ಆಫ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅದನ್ನು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ ಫಸ್ಟ್ ಕ್ವೆಶನ್ ನೋಡಿ ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಫ್ ಯು ಕ್ಯಾ ಆನ್ ಏಬಲ್ ಟು ಕಮ್ ಅಪ್ ವಿತ್ ದ ಆನ್ಸರ್ ವೆಲ್ ವೆರಿ ಗುಡ್ ಸೊ ಈ ಫಸ್ಟ್ ಕ್ವೆಶನ್ನಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈನ್ ದ ವ್ಯಾಲ್ಯೂಸ್ ಆಫ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ಕಲೆಕ್ಟರ್ ಟು ಎಮಿಟರ್ ನಾವು ಎರಡು ವ್ಯಾಲ್ಯೂಸ್ ಕಂಡು ಯಾವುದ್ಯಾವುದು ಕಲೆಕ್ಟರ್ ಕರೆಂಟ್ ಕಂಡುಹಿಡಬೇಕು ಮತ್ತು ವೋಲ್ಟೇಜ್ ಅಕ್ರಾಸ್ ಕಲೆಕ್ಟರ್ ಮತ್ತು ಎಮಿಟರ್ ಟರ್ಮಿನಲ್ ಮಧ್ಯೆ ಏನು ಪೊಟೆನ್ಷಿಯಲ್ ಇದೆಯೋ ಅದನ್ನು ನಾವು ಕಂಡುಹಿಡಬೇಕು ನೋಡಿ ಈ ರೆಸಿಸ್ಟೆನ್ಸ್ನ ನಾನು ಆರ್ ಬಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ದಿ ಕರೆಂಟ್ ದಟ್ ಈಸ್ ಗೆಟಿಂಗ್ ಇನ್ ಟು ದ ಎನ್ ಪಿ ಎನ್ ಟ್ರಾನ್ಸಿಸ್ಟು ಈ ಕರೆಂಟ್ನ ನಾನು ಏನು ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕರೆಂಟ್ನ ನಾನು ಐ ಬಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಮಿಲರ್ಲಿ ಕಲೆಕ್ಟರ್ ಟರ್ಮಿನಲ್ನಲ್ಲಿ ಏನು ಕರೆಂಟ್ ಫ್ಲೋ ಆಗುತ್ತೋ ಅದನ್ನು ನಾನು ಐ ಸಿ ಅಂತ ತೊಗೊತಾ ಇದ್ದೀನಿ ಇದು ಎಮಿಟರ್ ಟರ್ಮಿನಲ್ ಸೊ ಇಲ್ಲಿ ಏನು ಕರೆಂಟ್ ಬರುತ್ತೆ ಆ ಕರೆಂಟ್ನ ನಾನು ಐ ಇ ಅಂತ ತೊಗೊತಾ ಇದ್ದೀನಿ ವಿಚ್ ಈಸ್ ಎಮಿಟರ್ ಕರೆಂಟ್ Nodi, first of all, we have to prove that a transistor is operating in linear region. Voltage across collector to emitter potential node which is greater than 0 0.2 volts. So, straight away I can tell that the transistor is operating in linear region. So, linear regionally, amplification in earth hour, IC which is equals to beta times of IB, equation satisfied with ಇನ್ನೊಂದು ಈಕ್ವೇಷನ್ ಏನು ಐ ಸಿ ಈಕ್ವಲ್ಸು ಆಲ್ಫಾ ಟೈಮ್ಸ್ ಆಫ್ ಐ ಇ ಈಕ್ವೇಶನ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ಒಂದು ದ ಟ್ರಾನ್ಸ್ಟರ್ ಈಸ್ ಆಪ್ರೇಟಿಂಗ್ ಇನ್ ಯಾವ ರೀಜನ್ ಆ ಲೀನಿಯರ್ ರೀಜನಲ್ಲಿ ಆಪ್ರೇಟರ್ ಆಗ್ತಾ ಇರೋಗೆ ಇವೆರಡು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ ಒಂದು ಕೆ ವಿ ಎಲ್ ಟು ಇನ್ಪುಟ್ ಲೂಪ್ ತೊಗೊತೀನಿ ಇನ್ನೊಂದು ಕೆ ವಿ ಎಲ್ ಟು ಔಟ್ಪುಟ್ ಲೂಪ್ ಬರೆಯೋಣ ಕೆ ವಿ ಎಲ್ ಟು ಇನ್ಪುಟ್ ಲೂಪ್ ತೊಗೊಂಡ್ರೆ ಐ ಬಿ ವ್ಯಾಲ್ಯೂ ನಾನು ಕಂಡಿಟ್ಕೋಬೋದು ವಿತ್ ಹೆಲ್ಪ್ ಆಫ್ ಐ ಸಿ ಈಕ್ವಲ್ಸ್ ಟು ಬಿಟಾ ಟೈಮ್ಸ್ ಆಫ್ ಐ ಬಿ ಐ ಕ್ಯಾನ್ ಆಲ್ಸೋ ಫೈಂಡ್ ಐ ಸಿ కే వెల్ టుుట్ లూప్ తొండ్రె నెంట్ వోల్టేజ్ అక్రాస్ కలెక్టర్ టు ఎమీటర్ సిగతే వోల్టేజ్ అక్రాస్ కలెక్టర్ టు ఎమీటర్ సో ఇద వి అంత డినోట్బోదు కే వెల్ టు ఇన్పుట్ లూప్ అంత తగండ్రెంబరు ప్లస్ ట్వెంటీ దెన్ మైనస్ ఫైవ్ టెన్ ఇంటు ఐ బి మైనస్ పైంట్ సవెన్ మైనస్ వన్ పాయింట్ ఫైవ్ టైమ్స్ ఆఫ్ ఐ ఇ

ई बी व्याल्यू एंटीरोू नईन पॉइंट जीरो टू नईन एस बे टू पॉइंट नईन मिल आंपियर्स टू पॉइंट नईन टू मिल आंपियर्सा वाट ईज द व्याल्यू आफ् इमिट करे इ विच ईजल टू वन प्लस बीटा टाइम्स आफ् ईसी सारी ई बी विच इसवल टू वन नाट वन टाइम्स आफ पॉइंट जीरो टू नई सो इतना न नहीं सामेन बरते टू पॉइंट नईन टू नई मिलियम पीर्स सो दिसज द एम इट करेक्स्ट के विलूपुट लूप तक के विलूपुट लूप तक के विलूपुट लूप तक नंगेन बरते प्लस ट्वेंटी मैनस टू पॉइंट फोर टाइम्स आफ ईसी मैनस वि ಮೈನಸ್ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಆಫ್ ಐ ಇ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಟೂ ಪಾಯಿಂಟ್ ನೈನ್ ಟು ನೈನ್ ಮಿಲ್ಲಿ ಅಂತ ಬರ್ಕೊಳಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಎಲ್ಲ ಕಿಲೋನಲ್ಲಿರುತ್ತೆ ಕರೆಂಟ್ ವ್ಯಾಲ್ಯೂಸ್ ಎಲ್ಲ ಮಿಲಿನಲ್ಲಿರುತ್ತೆ ಸಿಂಪಲ್ ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐ ಸಿ ದಿಸ್ ವ್ಯಾಲ್ಯೂ ಆಫ್ ಐ ಸಿ ಈಸ್ ಅ ಟೂ ಪಾಯಿಂಟ್ ನೈನ್ ಮಿಲ್ಲಿ ಟೂ ಪಾಯಿಂಟ್ ನೈನ್ ಓಕೆ ನಾವು ವಿ ಸಿ ಇ ನಾನು ಏನಾದರೂ ಸಾಲ್ವ್ ಮಾಡಿದೆ ನಂಗೆ ಎಷ್ಟು ಬರುತ್ತೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ ಓಲ್ಸ್ ಅಂತ ಬರುತ್ತೆ ಅಥವಾ ಏಯ್ಟ್ ಪಾಯಿಂಟ್ ಸಿಕ್ಸ್ ಒನ್ ಓಲ್ಸ್ ಅಂತ ಅದು ಕನ್ಸಿಡರ್ ಮಾಡ್ಕೊಳ್ಳಿ ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ ಈಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಹೇಗೆ ಸಾಲ್ವ್ ಮಾಡಿದ್ದೀನಿ ಟ್ರಾನ್ಸಿಸ್ಟರ್ ಲೀನಿಯರ್ ರೀಜನಲ್ಲಿದೆಯೋ ಸ್ಯಾಚುರೇಷನ್ ರೀಜನಲ್ಲಿದೆಯೋ ಚೆಕ್ ಮಾಡ್ಕೊಂಡಿದ್ದೀನಿ ಲೀನಿಯರ್ ರೀಜನಲ್ಲಿದೆ ಲೀನಿಯರ್ ರೀಜನಲ್ಲಿದ್ದರೆ ಐ ಸಿ ಈಕ್ವಲ್ಸ್ ಟು ಬಿಟಾ ಟೈಮ್ಸ್ ಆಫ್ ಐ ಬಿ ಐ ಸಿ ಈಕ್ವಲ್ಸ್ ಟು ಆಲ್ಫಾ ಟೈಮ್ಸ್ ಆಫ್ ಐ ಇ ಇವೆರಡು ಈಕ್ವೇಷನ್ನು ಸ್ಯಾಟಿಸ್ಫೈ ಆಗುತ್ತೆ ಕೆ ವಿ ಎಲ್ ಟು ಇನ್ಪುಟ್ ಲೂಪ್ ಕಂ ಅಪ್ಲೈ ಮಾಡಿ ನಾನು ಐ ಬಿ ವ್ಯಾಲ್ಯೂ ಕಂಡಿಟ್ಕೊಂಡಿದ್ದೀನಿ ಫಾಲೋಡ್ ಬೈ ಐ ಸಿ ಮತ್ತು ಐ ಇ ವ್ಯಾಲ್ಯೂ ಕೂಡ ಕಂಡು ಇಟ್ಕೊಂಡಿದ್ದೀನಿ ದೆನ್ ಕೆ ವಿ ಎಲ್ ಟು ಲೂಪ್ ನಾನು ಅಪ್ಲೈ ಮಾಡಿ ನನಗೆ ಏನು ಬಂದಿದೆ ವಿ ಸಿ ಇ ವ್ಯಾಲ್ಯೂ ನನಗೆ ಗೊತ್ತಿದೆ ವಿ ಸಿ ಇ ವ್ಯಾಲ್ಯೂ ನಂಗೆ ಗೊತ್ತಾಗಿದೆ ಸೊ ದ ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ಸ್ ಗೋನ್ ಟು ಫಾಲೋ ಈಸ್ ಆಪ್ಷನ್ ಒನ್ ಈಸ್ ಕರೆಕ್ಟ್ ನೋಡಿ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ದ ಕೇಡ್ ಆ್ಯಂಪ್ಲಿಫೈರ್ ಈಸ್ ಅ ಮಲ್ಟಿ ಸ್ಟೇಜ್ ಕಾನ್ಫಿಗರೇಷನ್ ವಿಚ್ ಈಸ್ ಅ ಮೇಡ್ ಅಪ್ ಆಫ್ ಅಂತ ಕೇಳಿದರೆ నోడి ఇన్ ద కేస్ ఆఫ్ క్యాస్కెడ్ ఇట్ ఈస్ అ కమన్ ఎమిట్ ఆర్ బై కామన్ కలెక్టర్ కాన్ఫిగరేషన్ కామన్ కలెక్టర్ కాన్ఫిగరేషన్ యాక్ యాకే ఫైనల్ స్టేజ్ తగొంతీ గెయిన్ ఇస్ అప్రాక్సిమేట్లీ ఈక్వల్స్ టు వన్ నో ప్రాబ్లం మెయిన్ థింగ్ ఇస్ ఇన్పుట్ ఇంపడెన్స్ ఇస్ హై అవుట్పుట్ ఇంపిటెన్స్ ఇస్ లో ఆ కారణದಿಂದ ನಾವು కామన్ కలెక్టర్ కాన్ఫిగరేషన్ కాన్ఫిరేషన్ ఫైనల్ స్టేజ్ యూస్ మొంత్రి క్యాస్కేడ్ అందరే కమన్ ఎమిట్ ఆర్ ఫోడ్ బై కమన్ కలెక్ట్ ఆఫ్ కాన్ఫిరేషన్ సిమిలర్లీ ಅದೇ ರೀತಿ ಕ್ಯಾಸ್ ಕೋಡ್ ಅಂತ ಆದ್ರೂ ಕೇಳ್ಬೋದಾಗಿತ್ತು ಕ್ಯಾಸ್ ಕೋಡ್ ಅಂದರೆ ಏನು ಕಾಮನ್ ಎಮಿಟರ್ ಫಾಲೋಡ್ ಬೈ ಕಾಮನ್ ಬೇಸ್ ಕಾನ್ಫಿಡೇಷನ್ ಕಾಮನ್ ಎಮಿಟರ್ ಫಾಲೋಡ್ ಬೈ ಕಾಮನ್ ಬೇಸ್ ಕಾನ್ಫಿಡೇಷನ್ ಕಾಮನ್ ಕರೆಕ್ಟರ್ ಕಾನ್ಫಿರೇಷನ್ಲಿ ಇನ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರುತ್ತೆ ಔಟ್ಪುಟ್ ಇಂಪಿಡೆನ್ಸ್ ಕಡಿಮೆ ಇರುತ್ತೆ ಕಾಮನ್ ಬೇಸ್ ಕಾನ್ಫಿಡೇಷನ್ಲಿ ಇನ್ಪುಟ್ ಇಂಪಿಡೆನ್ಸ್ ಕಡಿಮೆ ಇರುತ್ತೆ ಔಟ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರುತ್ತೆ ಕಾಮನ್ ಎಮಿಟರ್ ಕಾನ್ಫಿರೇಷನಲ್ಲಿ ಎರಡನ್ನೂ ಮಾಡೇಟ್ ಅಂತ ಅದ್ಬಿಟ್ಟು ಬರ್ಕೋಬೋದು ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ ಇಸ್ ಗೊಯ್ನ್ ಟು ಫಾಲೋ ಇಸ್ ಯಾವ ಆಪ್ಷನ್ ಅಂತ ಆಪ್ಷನ್ ಡಿ ಇಸ್ ಗೊಯ್ನ್ ಟು ಫಾಲೋ ತರ್ಡ್ ಕ್ವಶನ್ ನೋಡಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮೇಲೆ ಕೇಳಿದ್ದಾರೆ ಸಿಂಪಲ್ ಮಲ್ಟಿಪ್ಲೆಕ್ಸರ್ ಅಂದರೆ ಏನು ಇದು ಕೇಸ್ ಆಫ್ ಮಲ್ಟಿಪ್ಲೆಕ್ಸರ್ ಡೆಫಿನಿಷನ್ ಏನು ಬರುತ್ತೆ ಮಲ್ಟಿಪ್ಲೆಕ್ಸದ್ದು ಪ್ಯಾಲಲ್ ಡೇಟಾ ಈಸ್ ಕನ್ವರ್ಟೆಡ್ ಟು ಸೀರಿಯಲ್ ಡೇಟಾ ಅಂದರೆ ಏನು ಸೀರಿಯಲೈಸಿಂಗ್ ದ ಪ್ಯಾಲಲ್ ಡೇಟಾ ಇಟ್ಸ್ ಅ ಕಾಂಬಿನೇಷನ್ ಸರ್ಕ್ಯೂಟ್ ಎಷ್ಟು ಇನ್ಪುಟ್ ಇರುತ್ತೆ ಅಂತ ಹೇಳಿದ್ರೆ ಟೂ ಪವರ್ ಏನು ಇನ್ಪುಟ್ಸ್ ಇರುತ್ತೆ ఎస్ట్ ఔట్పుట్ ఇంతే ఎన్నో ఔట్పుట్స్ ఇస్తాయి ఎస్టు సెలెక్ట్ లైన్ ఇతర ఒందే ఒన్ సెలెక్ట్ లైన్ ఇస్తాయి సెలెక్ట్ లైన్స్ నోడూ యావ ఇన్పుట్ ఔట్పుట్కి అంత డీసైడ్ ఆ బేస్డ్ ఆన్ సెలెక్ట్ లైన్స్ నోడి సెలెక్ట్ లైన్స్ సే సపోజ్ ఏ అండ్ బి వ్యాల్యూస్ ఏ అండ్ బి వ్యాల్ూస్ ఏమేను వ్యాల్యూస్ తగోబౌదు జీరో 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 వన్ వన్ జీరో ఆండ్ వన్ 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 జీరో ಮತ್ತು ಇನ್ನೊಂದು ವ್ಯಾಲ್ಯೂ ಏನು ಬರುತ್ತೆ ಒನ್ ಒನ್ ಝೀರೋ ಜೀರೋ ಏನಾದರೂ ಇದ್ದವಾಗೆ ಐ ನಾಟ್ ಈಸ್ ಸೆಲೆಕ್ಟೆಡ್ ಐ ನಾಟ್ ವ್ಯಾಲ್ಯೂ ಏನು ಸಿ ಝೀರೋ ಒನ್ ಇದ್ದವಾಗೆ ಐ ಒನ್ ವ್ಯಾಲ್ಯೂ ವಿಲ್ ಬಿ ಸೆಲೆಕ್ಟೆಡ್ ದಟ್ ಈಸ್ ಸಿ ಬಾರ್ ಅದೇ ರೀತಿ ಒನ್ ಝೀರೋ ಇದ್ದವಾಗೆ ಐ ಟು ವಿಲ್ ಬಿ ಸೆಲೆಕ್ಟೆಡ್ ದ ವ್ಯಾಲ್ಯೂ ಈಸ್ ಸಿ ಒನ್ ಒನ್ ಇದ್ದವಾಗೆ ಸಿ ಬಾರ್ ನೋಡಿ ಫಸ್ಟ್ ಏರ್ಡ್ ಕಾಮನ್ ಫಸ್ಟ್ ಏರ್ಡ್ ಎಲಿಮೆಂಟ್ನಲ್ಲಿ ಎ ಬಾರ್ನ ನಾನು ಕಾಮನ್ ತೊಗೊತೀನಿ ಏನು ಬರುತ್ತೆ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್ ಅಂತ ಬರುತ್ತೆ ಪ್ಲಸ್ ನೆಕ್ಸ್ಟ್ ಎಲಿಮೆಂಟಲ್ಲಿ ಏನೋ ನಾನು ಕಾಮನ್ ತೊಗೊತೀನಿ ನನಗೇನು ಬರುತ್ತೆ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್ ಅಂತ ಬರುತ್ತೆ ನಾನು ಏನಾದರೂ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್ನ ನಾನೇನಾದರೂ ಕಾಮನ್ ತೊಗೊಂಡ್ರೆ ನನಗೆ ಏನು ಟರ್ಮ್ ಮಿಗುತ್ತೆ ಅಂತ ಹೇಳಿದ್ರೆ ಎ ಬಾರ್ ಪ್ಲಸ್ ಎ ವಾಟ್ ಈಸ್ ಎ ಬಾರ್ ಪ್ಲಸ್ ಎ ವಿಚ್ ಈಸ್ ಒನ್ ಸೊ ನಂಗೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್ ವಿಚ್ ಈಸ್ ಈಕ್ವಲ್ಸ್ ಟು ಬಿ ಎಕ್ಸ್ ಆರ್ ವಿತ್ ಸಿ ಬಿ ಎಕ್ಸ್ ಆರ್ ವಿತ್ ಸಿ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ ಇನ್ನೊಂದು ಮೆಥಡ್ ಇದೆ ನೋಡಿ ಈ ಸ್ಟೆಪ್ನ ನೀವು ಎಸ್ ಒ ಪಿ ರೆಪ್ರೆಸೆಂಟಲ್ಲಿ ಬರ್ಕೊಳೋಣ ಸಮೇಷನ್ ಎಮ್ ಆಫ್ ಝೀರೋ ಝೀರೋ ಒನ್ ಈಸ್ ಒನ್ ಝೀರೋ ಒನ್ ಝೀರೋ ಈಸ್ ಟು ಒನ್ ಝೀರೋ ಒನ್ ಅಂದರೆ ಏನು ಫೈ ಒನ್ ಒನ್ ಝೀರೋ ಅಂದರೆ ಏನು ಸಿಕ್ಸ್ ಕೆ ಎಮ್ ಆ್ಯಪಲ್ ಸಾಲ್ವ್ ಮಾಡಿ ಯು ಗೋಯಿಂಗ್ ಟು ಗೆಟ್ ದಿ ಆನ್ಸರ್ ఎస్ట్ సెల్స్ ఇంతే ఎయిట్ సెల్స్ ఇరలేదు ఎస్ట్ వేరియబల్ కే మ్యాప్ అందరూ త్రీ వేరియేబల్ కే మ్యాప్ యావదూ ఏ బిసి ఝీరో వన్ జీరో 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 వన్ 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 జీరో సెల్స్ ఓదే టైమ్ హోదు జీరో వన్ త్రీ టు ఫోర్ ఫైవ్ సెవెన్ సిక్స్ హింక సో వ్యాల్యూస్ ఏం బా వన్ టు టు ఫైవ్ సిక్స్

ನೋಡಿ ಫಸ್ಟ್ ಫ್ರೀಕ್ವೆನ್ಸಿ ಎಸಿತ್ತು ಫೈ ಟ್ವೆಲ್ ಕಿಲೋ ಫೈ ಟ್ವೆಲ್ ಕಿಲೋ ಸೊ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಒಂದು ಫ್ಲಿಪ್ ಫ್ಲಾಪ್ ದಾಟ್ಬಿಟ್ಟು ಏನಾದರೂ ಹೋದರೆ ಇಟ್ ವಿಲ್ ಬಿ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಡಿವೈಡೆಡ್ ಬೈ ಅಂದರೆ ಏನು ಟೂ ಫಿಫ್ಟಿ ಸಿಕ್ಸ್ ಕಿಲೋ ಇದೆಷ್ಟು ಫಸ್ಟ್ ಸ್ಟೇಜ್ನಲ್ಲಿ ರೈಟ್ ಸೆಕೆಂಡ್ ಸ್ಟೇಜಲ್ಲಿ ಏನು ಬರುತ್ತೆ ಟೂ ಫಿಫ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟು ವಿಚ್ ಈಸ್ ಒನ್ ಟ್ವೆಂಟಿ ಏಯ್ಟ್ third stage, only frequency, and this 128 divided by 2, that is 64 khz. fourth stage, only frequency, and this 64 by 2, the esthobarathay 32 khz. fifth stage, only in barathanthalada 32 divided by 2, the esthobarathay 16 khz will be at the fifth stage. sixth stage, only in barathanthalada 16 divided by 2, that is 8. output is 8 khz.

ಕಾಂಪ್ಲಿಮೆಂಟ್ ಯಾವುದ್ಯಾವ್ದು ಇರುತ್ತೋ ಅದನ್ನು ಹೈ ಅಂತಬಿಟ್ಟು ಓದಬೇಕಾಗುತ್ತೆ ಝೀರೋ ಒನ್ ಝೀರೋ ಟು ಒನ್ ಒನ್ ಝೀರೋ ಸಿಕ್ಸ್ ಝೀರೋ ಒನ್ ಒನ್ ತ್ರೀ ವಿಚ್ ಈಸ್ ಈಕ್ವಲ್ಸ್ ಟು ನಮಗೊಂದು ಸ್ಟೇಟ್ಮೆಂಟ್ ಗೊತ್ತಿದೆ ಪಿ ಒ ಎಸ್ ಈಸ್ ಅ ಫಂಕ್ಷನ್ ಈಕ್ವಲ್ ಟು ಎಸ್ ಒ ಪಿ ಇನ್ ದ ಕೇಸ್ ಆಫ್ ಎಸ್ ಒ ಪಿ ನಾವು ಒನ್ಸ್ನ ಗ್ರೂಪ್ ಮಾಡ್ತೀನಿ ಇನ್ ಕೇಸ್ ಆಫ್ ಪಿ ಒ ಎಸ್ ನಾವು ಝೀರೋಸ್ನ ಗ್ರೂಪ್ ಮಾಡಬೇಕಷ್ಟೇ ಎರಡಕ್ಕೂ ನಮಗೆ ಆನ್ಸರ್ ಸೇಮೇ ಬರುತ್ತೆ ಸೊ ಎಸ್ ಒ ಪಿನಲ್ಲಿ ಏನು ರಿಮೇನಿಂಗ್ ಟರ್ಮ್ಸ್ ಮಾತ್ರ ಬರ್ಕೋಬೇಕು ಝೀರೋ ಒನ್ ಟೂ ತ್ರೀ ಆಲ್ರೆಡಿ ಇದೆ ಬರೆಯೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಫೋರ್ ಫೈವ್ ಸಿಕ್ಸ್ ಆಲ್ರೆಡಿ ಇದೆ ದೆನ್ ಸೆವೆನ್ ನಂಗೆ ಔಟ್ಪುಟ್ ಏನು ಬರುತ್ತೆ ದಟ್ ಈಸ್ ಬಿ ಝೀರೋ ಒನ್ ಫೋರ್ ಫೈ ಸೆವೆನ್ ಟ್ರ್ಯಾಪ್ ಮಾಡೋಕ್ಕೋಸ್ಕರನೇ ಫಸ್ಟ್ ಆಪ್ಷನ್ ಕೊಟ್ಟಿದೆ ನೋಡಿ ಫಸ್ಟ್ ಆಪ್ಷನ್ನಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಎಸ್ ಒ ಪಿ ರೆಪ್ರೆಸೆಂಟೇಷನ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ ए इंटु ए बार जीरो नेक्स्ट ए इंट बी बार बर्क ए सी बर्को सो रीती नहीं रियलो अटास्ट युगु दिस व्याल्यूसली व्याल्यूस बरत आपशन बी इज गो फॉलो सिक्त क्वेश्चन नोट सिंपल क्वेश्चन आंड गेटपुट नार गेट नार गेटुट आर् गेटुट ग्रे साकुर् इट ईज ए इंटु बी इयर इट ईज बी बार आर गेट आउटपुट एन्बर्टे बी बार प्लस सी। आउटपुट एन्बर्टे ए इनटू बी इनटू बी बार प्लस सी, व्हिच इज इक्वल्स टू ए इनटू बी इनटू बी बार प्लस ए इनटू बी इनटू सी। बी इनटू बी बार एन्बर्टे वन नंता बर्टे। सो द वैल्यू ऑफ आउटपुट दैट इज वाई व्हिच इज इक्वल्स टू ए बी सी Value of output y equals to ABC. Option C is going to follow. Option C is going to follow. Now D this question is a bit tricky. Straight away, but conceptually tough. in the case of D multiplexer, in the case of D multiplexer, serial data is converted to parallel data. Parallelizing the serial data. ಪ್ಯಾರಲೈಸಿಂಗ್ ದ ಸೀರಿಯಲ್ ಡೇಟಾ ಎಷ್ಟು ಇನ್ಪುಟ್ ಇರುತ್ತೆ ಅಂತೇಳೆ ಒಂದೇ ಒಂದು ಇನ್ಪುಟ್ ಇರುತ್ತೆ ಬಿಯೇಸ್ಡ್ ಆನ್ ದ ಸೆಲೆಕ್ಟ್ ಲೈನ್ಸ್ ಯುವರ್ ಇನ್ಪುಟ್ ವಿಲ್ ಬಿ ಡ್ರಿವನ್ ಟು ಪರ್ಟಿಕ್ಯುಲರ್ ಔಟ್ಪುಟ್ ಯುವರ್ ಇನ್ಪುಟ್ ವಿಲ್ ಬಿ ಡ್ರಿವನ್ ಟು ಪರ್ಟಿಕ್ಯುಲರ್ ಔಟ್ಪುಟ್ ನೋಡಿ ದೀಸ್ ವ್ಯಾಲ್ಯೂಸ್ ಯು ಕ್ಯಾನ್ ಟೇಕ್ ಐ ನಾಟ್ ಐ ಒನ್ ಐ ಟು ಐ ತ್ರೀ ಆ್ಯಂಡ್ ಸನ್ ಟು ಐ ಎನ್ ಅಂತ ತೊಗೋಬೋದು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಎಷ್ಟು ಸೆಲೆಕ್ಟ್ ಲೈನ್ಸ್ ಇರುತ್ತೆ ಅಂತ ಹೇಳಿ ಎನ್ನು ಸೆಲೆಕ್ಟ್ ಲೈನ್ಸ್ ಇರುತ್ತೆ ಎಷ್ಟು ಔಟ್ಪುಟ್ ಇರುತ್ತೆ ಅಂತ ಹೇಳಿದ್ರೆ ಟು ಪವರ್ ಎನ್ ಔಟ್ಪುಟ್ ಲೈನ್ಸ್ ಇರುತ್ತೆ ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ ಅಂತೇಳಿ ಇನ್ಸ್ಟೆಡ್ ಆಫ್ ಟು ಪವರ್ ಎನ್ ಅವ್ರು ಏನು ಕೊಟ್ಟಿದ್ದಾರೆ ಅಂತೇಳಿ ಎನ್ ಅಂತ ಮಾತನ್ನ ಕೊಟ್ಟಿದ್ದಾರೆ ಹಾಗಾದರೆ ನಮಗೇನು ಬರಬೇಕು ಲಾಗ್ ಎನ್ ಟು ದ ಬೇಸ್ಟು ಲಾಗ್ ಎನ್ ಟು ದ ಬೇಸ್ಟು ದೀಸ್ ಆರ್ ಆಲ್ ದ ಸೆಲೆಕ್ಟ್ ಲೈನ್ಸ್ ದಟ್ ಆರ್ ರಿಕ್ವೈರ್ಡ್ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ ಬಟ್ ಸ್ಟ್ರಿಕ್ಟ್ಲಿ ಇಫ್ ಐ ಆಮ್ ಸ್ಪೀಕಿಂಗ್ ಆರ್ ಇಫ್ ಐ ಆಮ್ ಗೋಯಿಂಗ್ ಥ್ರೂ ದ ಡೆಫಿನಿಷನ್ ಎಷ್ಟು ಔಟ್ಪುಟ್ ಲೈನ್ಸ್ ಇರುತ್ತೆ ಅಂತ ಹೇಳಿದ್ರೆ ಟು ಪವರ್ ಎನ್ ಔಟ್ಪುಟ್ ಲೈನ್ಸ್ ಇರುತ್ತೆ ಆ್ಯಂಡ್ ಎಷ್ಟು ಸೆಲೆಕ್ಟ್ ಲೈನ್ಸ್ ಇರುತ್ತೆ ಅಂತ ಹೇಳಿದ್ರೆ ಎನ್ ಸೆಲೆಕ್ಟ್ ಲೈನ್ಸ್ ಆರ್ ರಿಕ್ವೈರ್ಡ್ ಈ ಎನ್ ಸೆಲೆಕ್ಟ್ ಲೈನ್ಸ್ ನಾನು ಹೆಂಗೆ ತೊಗೊಳ್ಳೋದಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಸ್ಲೈಟ್ ಮಾಡಿಫಿಕೇಶನ್ ವಿ ದಾಟ್ಸ್ ಇಟ್ ಎನ್ ಇನ್ ಟು ಲಾಗ್ ಟು ಟು ದ ಟು ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಒಂದ್ಲಿ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಒನ್ಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಟು ಪವರ್ ಎನ್ ಔಟ್ಪುಟ್ ಲೈನ್ಸ್ ಇರುತ್ತೆ ಬಟ್ ಅವ್ರು ಏನಂತ ಕೊಟ್ಟಿದ್ರು ಅಂತ ಹೇಳಿ ಎನ್ ಅಂತ ಕೊಟ್ಟಿದ್ದಾರೆ ಸೇ ಸಪೋಸ್ ಟು ಪವರ್ ಎನ್ನ ಎಮ್ ಅಂತ ಆದರೂ ಟ್ರೀಟ್ ಮಾಡ್ಕೊಳ್ಳಿ ಒಂದು ವೇರಿಯಬಲ್ ಥರ ಟ್ರೀಟ್ ಮಾಡ್ಕೊತಾ ಇದ್ದಾರೆ ಅಷ್ಟೇ ಸೊ ವಿಚ್ ಈಸ್ ಅ ಲಾಗ್ ಎನ್ ಟು ದ ಟು ಆಪ್ಷನ್ ಡಿ ಈಸ್ ಗೊಂಟ್ ಟು ಫಾಲೋ ನೆಕ್ಸ್ಟ್ ಕ್ವೆಶನ್ ನೋಡಿ ಏಯ್ಟ್ ಕ್ವಶನಲ್ಲಿ ದ ತೆಮಿನಿಯನ್ಸ್ ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಫೈನ್ ದ ಈಕ್ವಲ್ ಅನ್ ತೆವಿನಿಯನ್ಸ್ ಸರ್ಕ್ಯೂಟ್ ಅಷ್ಟೇ ತೆಮಿನಿಯನ್ ಸರ್ಕ್ಯೂಟಲ್ಲಿ ಏನೇನಿರುತ್ತೆ ಸಿಂಗಲ್ ವೋಲ್ಟೇಜ್ ಸೋರ್ಸ್ ದಟ್ ಈಸ್ ದ ತೆಮಿನಿಯನ್ಸ್ ವೋಲ್ಟೇಜ್ ಸೋರ್ಸ್ ಆರ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ನೆಕ್ಸ್ಟ್ ಒಂದೇ ಒಂದು ರೆಸಿಸ್ಟೆನ್ಸ್ ಅಥವಾ ಇಂಪಿಡೆನ್ಸ್ ಎಲಿಮೆಂಟ್ ಆಗಿ ನೀವು ರೆಪ್ರೆಸೆಂಟ್ ಮಾಡ್ಬೋದು ಆ ಇಂಪಿಡೆನ್ಸ್ ವ್ಯಾಲ್ಯೂನ ಏನಂತ ಕರಿತಾರೆ ಅಂತ ಹೇಳಿದ್ರೆ ತೆವಿನಿಯನ್ಸ್ ಇಂಪಿಡೆನ್ಸ್ ಅಂತ ಕರೀತಾರೆ ರೆಸಿಸ್ಟಿವ್ ಸರ್ಕ್ಯೂಟ್ ಇರೋದ್ರಿಂದ ತೆವಿನಿಯನ್ಸ್ ರೆಸಿಸ್ಟೆನ್ಸ್ ಆದರೆ ತಗೋಬೋದು ನೋ ಪ್ರಾಬ್ಲಮ್ ಹೌ ಯು ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವಿ ಓ ಸಿ ಅಥವಾ ವಿ ಟಿ ಹೆಚ್ ತೆಮಿನಿಯನ್ಸ್ ವೋಲ್ಟೇಜ್ ಅಥವಾ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಹೆಂಗೆ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಫಸ್ಟ್ ಆರ್ ಎಲ್ನ ನಾವು ಓಪನ್ ಸರ್ಕ್ಯೂಟ್ ಆಗಿ ಟ್ರೀಟ್ ಮಾಡಬೇಕು ಆರ್ ಎಲ್ನ ನಾವು ಓಪನ್ ಸರ್ಕ್ಯೂಟ್ ಆಗಿ ಟ್ರೀಟ್ ಮಾಡಿ ಲೆಟ್ ಲೆಟರ್ಸ್ ಗೋ ವಿತ್ ದ ನೋಡಲ್ ಅನಾಲಿಸ್ ಸೊ ಇನ್ ದ ಕೇಸ್ ಆಫ್ ನೋಡಲ್ ನಾನು ಏನಾದರೂ ಅಪ್ಲೈ ಮಾಡಿದಾಗೆ ಲೆಫ್ಟ್ ವರ್ಡ್ ಕರೆಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ ವಿ ಓ ಸಿ ಮೈನಸ್ 20 divided by 24. Bottom current n birth and 2. Right side current n birth and 0. Right. Now V O C minus 20 plus 48, which is equal to 0. Open circuit voltage, at the mini voltage birth and the minus 28 volts. I am going to get straight away I can go with yao option option a is correct. Next how we are going to find the Taminian's resistance looking at this point all the voltage sources Now all the voltage source need to be treated as what short circuit and all the current source need to be treated as open circuit very very important. ಸೊ ಈ ರೀತಿ ನಾನು ಏನಾದರೂ ಸಾಲ್ವ್ ಮಾಡಿದ್ರೆ ನಂಗೆ ಏನು ಬರ್ತದೆ ಟ್ವೆಂಟಿ ಓಲ್ಸ್ನ ನಾನು ಶಾರ್ಟ್ ಸರ್ಕ್ಯೂಟ್ ಆಗಿ ಟ್ರೀಟ್ ಮಾಡಬೇಕು ದೆನ್ ಟ್ವೆಂಟಿ ಫೋರ್ ರೋಮ್ಸ್ ವಿಲ್ ಬಿ ದೇರ್ ಟೂ ಆಂಪಿಯರ್ಸನ್ನ ನಾನು ಓಪನ್ ಸರ್ಕ್ಯೂಟ್ ಆಗಿ ಟ್ರೀಟ್ ಮಾಡಬೇಕು ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ವಾಟ್ ಈಸ್ ದ ರೆಸಿಸ್ಟೆನ್ಸ್ ವಿ ಆರ್ ಗೋಯಿಂಟ್ ಟು ಗೆಟ್ ಆರ್ ವಿ ಆರ್ ಗೋಯಿಂಟ್ ಟು ಬಿ ಆಫರ್ಡ್ ಸೊ ಆರ್ ಟಿ ಎಚ್ ವ್ಯಾಲ್ಯೂ ನಂಗೆ ಏನಂತ ಬರುತ್ತೆ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ರೂಮ್ಸ್ ಅಂತ ಬರ್ತಾ ಇದೆ ದ ವ್ಯಾಲ್ಯೂ ಆಫ್ ಆರ್ ಟಿ ಎಚ್ ಈಸ್ ಟ್ವೆಂಟಿ ಫೋರ್ ರೂಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೈನಲ್ ಸರ್ಕ್ಯೂಟ್ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ವಿ ಟಿ ಹೆಚ್ ವ್ಯಾಲ್ಯೂ ವಿ ಟಿ ಹೆಚ್ ವ್ಯಾಲ್ಯೂ ವಿ ಟಿ ಹೆಚ್ ವ್ಯಾಲ್ಯೂ ನೆಗೆಟಿವ್ ಇರೋದ್ರಿಂದ ನಾನು ಬ್ಯಾಟ್ರಿ ಟರ್ಮಿನಲ್ಸ್ನ ರಿವರ್ಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಈ ರೆಸಿಸ್ಟೆನ್ಸನ್ನು ಅಂತ ಕರಿಬೋದು ತೆಮಿನಿಯನ್ಸ್ ರೆಸಿಸ್ಟೆನ್ಸ್ ಅಂತ ತಗೊಳ್ತಾ ಇದ್ದೀನಿ ಅಟ್ ಲಾಸ್ಟ್ ಕನೆಕ್ಟ್ ಒನ್ ಲೋಡ್ ರೆಸಿಸ್ಟರ್ ಕನೆಕ್ಟ್ ಒನ್ ಲೋಡ್ ರೆಸಿಸ್ಟರ್ ಲೋಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಷ್ಟು ಬರುತ್ತೆ ಸಿಕ್ಸ್ಟೀನ್ ಓಮ್ಸ್ ಯೋಗ ಟು ಕೇಟ್ 16 ohms we are going to get very very important suitable option that is going to be followed is yav option option a is correct ninth question the position of a stack pointer after resetting the 8051 microcontroller is yal address point 07h option c is going to follow internal ram address of ESCON register

ऐ व्यालू इतने मत प्यारीटी फ्लैग्न व्याल्यू कथवा कंडीशन ऐन ए प्लस सिक्टी फोर एच पी अमु पर्फार्म ए व्याल्यू ए नई व्याल्यू एस्टो नईन सी सो हम रईट इट ऐस व जीरो जीरो वन सी अब ट्वेल अंतर्थ नेट सिक्टी फोर जीरो वन वन जीरो फोर मीन वाटी वन जीरो जीरो

carry so option a and b are eliminated next how many parity what is the condition of parity flag yes to number of ones is even number of ones are there even number of ones so the value of parity flag is one very very important the value of parity flag is 1 the odd parity either parity flag na condition satisfied or value n root and thulda n value store root written, 0 and store again. very very important 12th question nodi root locus malchel is control system topic which of the following statement is true the root locus is symmetrical about real axis correct but imaginary axis is the cotidra so it is wrong statement

ತರ್ಟೀನ್ತ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿ ರೆಫ್ರೆನ್ಸ್ ಔಟ್ಪುಟ್ ಶುಡ್ ಬಿ ಸಮ್ವೇರ್ ಓವರ್ ಇಯರ್ ನಮಗೆ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ ಸೊ ಇದನ್ನು ಏನಂತ ಕರೀತಾರೆ ಅಂತ ಕೇಳ್ತಾರೆ ಇನ್ ದ ಕೇಸ್ ಆಫ್ ಸೆಕೆಂಡ್ ಆರ್ಡರ್ ಸಿಸ್ಟಮ್ ಇಟ್ ಈಸ್ ರೆಫರ್ಡ್ ಆಸ್ ವಾಟ್ ಪೀಕ್ ಓವರ್ ಶೂಟ್ ಇಟ್ ಈಸ್ ರೆಫರ್ಡ್ ಆಸ್ ವಾಟ್ ಪೀಕ್ ಓವರ್ ಶೂಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ನೋಡಿ ಗ್ರೇಸ್ ಕ್ವಶನ್ ಅಂತ ಅದು ತೊಗೊಳ್ಳಿ ನೋ ಪ್ರಾಬ್ಲಮ್ ಯಾಕೆ ಅಂತ ಹೇಳಿದ್ರೆ ಜಿ ತ್ರೀ ಟರ್ಮ್ ದೆ ಹಾವ್ ಶೋನ್ ಬಟ್ ಜಿ ತ್ರೀ ಟರ್ಮ್ನ ಫಾರ್ವರ್ಡ್ ಪಾತ್ ಆಗಿ ಚೂಸ್ ಮಾಡಿದರೆ ವಿಚ್ ಈಸ್ ರಾಂಗ್ ಆ್ಯಂಡ್ ಅಗೇನ್ ಜಿ ಫೋರ್ ವ್ಯಾಲ್ಯೂ ಎಲ್ಲಿದೆ ಅಂತ ಹೇಳ್ತು ಕೊಟ್ಟಿಲ್ಲ ಮತ್ತು ಎಚ್ ಒನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಸೊ ಆ ಕಾರಣದಿಂದ ಆಪ್ಷನ್ ಎ ತಪ್ಪು ಆಪ್ಷನ್ ಬಿನೂ ತಪ್ಪಿದೆ ಆಪ್ಷನ್ ಸಿನೂ ತಪ್ಪಿದೆ ಆ್ಯಂಡ್ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್ ರೈಟ್ ಸೊ ಈ ಕ್ವೆಶನ್ಗೆ ಆನ್ಸರ್

ನನಗೆ ಪಾಸಿಟಿವ್ ಚಾರ್ಜಸ್ ಅಲೋನ್ ನನಗೆ ಸಿಗುತ್ತೆ ನೆಗೆಟಿವ್ ಚಾರ್ಜಸ್ ಅಲೋನ್ ನನಗೆ ಸಿಗುತ್ತೆ ನೋ ಪ್ರಾಬ್ಲಮ್ ಬಟ್ ಇನ್ ಕೇಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನನಗೆ ಏನು ಬರುತ್ತೆ ಅಂತ ಹೇಳಿದ್ರೆ ದಿಸ್ ಡೆಲ್ ಡಾಟ್ ಬಿ ಈಕ್ವಲ್ಸ್ ಟು ಝೀರೋ ವಿಟ್ ಅಂದರೆ ಏನು ನನಗೆ ಬರೀ ನಾರ್ತ್ ಪೋಲ್ ಸಿಗೋದಿಲ್ಲ ಬರೀ ಸೌತ್ ಪೋಲ್ ಸಹ ಸಿಗೋದಿಲ್ಲ ಸೊ ಇಲ್ಲಿ ನಾನ್ ಝೀರೋ ಟರ್ಮ್ ಇರೋದ್ರಿಂದ

ಆಪ್ಷನ್ ಸಿ ಇಸ್ ಗೊಯಿನ್ ಟು ಫಾಲೋ ದಿ ಪಾಯಿಂಟಿಂಗ್ ವೆಕ್ಟರ್ ಈಸ್ ಡಿಫೈಂಡ್ ಆಸ್ ಹೆಂಗೆ ಡಿಫೈನ್ ಮಾಡೋದು ಇ ಕ್ರಾಸ್ ಎಚ್ ಈಸ್ ಕರೆಕ್ಟ್ ದಿ ಪಾಯಿಂಟಿಂಗ್ ವೆಕ್ಟರ್ ಈಸ್ ಡಿಫೈಂಡ್ ಆಸ್ ಇ ಕ್ರಾಸ್ ಎಚ್ ಏಯ್ಟೀನ್ತ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ರೆ ಅಂತ ಹೇಳಿದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಮಿ ಕಂಡಕ್ಟರ್ ಡಿವೈಸಸ್ ಈಸ್ ನಾಟ್ ಅ ಕರೆಂಟ್ ಟ್ರಿಗರ್ ಡಿವೈಸ್ ಅಂತ ಕೇಳ್ತಾ ಇದ್ದಾರೆ ಇನ್ ದ ಕೇಸ್ ಆಫ್ ಥೈರಿಸ್ಟರ್ ದಟ್ ಈಸ್ ಇನ್ ದ ಕೇಸ್ ಆಫ್ ಎಸ್ ಸಿ ಆರ್ ನಾವು ಗೇಟ್ ಪಲ್ಸಸ್ನ ನಾವು ಅಪ್ಲೈ ಮಾಡ್ತೀವಿ to in terms of current so option a is eliminated and in the case of triac we can make the current to flow in or to come out bidirectional so track is also wrong GTY is also wrong mass fatally, we are going to talk about the threshold voltages not current current flow the the thin layer beneath the polysilicon is acting like a dielectric is acting like a dielectric Corresponding option that's going to follow is option B is correct. That is a MOSFET. It is a not a current trigger device. It is not a current triggered device. It is voltage triggered device. Very, very important. Next question nodi 19th question lane. Which of the following statements is false on the First option nodi at t equals to 0. 0 into del of t is what? Infinite. Infinite, which is 0 on the

ಯು ಆಫ್ ಟಿನ ಹೇಗೆ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ ಡಿ ಬೈ ಡಿ ಟಿ ಆಫ್ ಆರ್ ಆಫ್ ಟಿ ಸಿಮಿಲರ್ಲಿ ಹೌ ಯು ಗೋಯ್ ಟು ಡಿಫೈನ್ ದ ವ್ಯಾಲ್ಯೂ ಆಫ್ ಆರ್ ಆಫ್ ಟಿ ಮೀನ್ಸ್ ಇಟ್ ಈಸ್ ಡಿಫೈನ್ಡ್ ಆಸ್ ವಾಟ್ ಡಿ ಬೈ ಡಿ ಟಿ ಆಫ್ ಪಿ ಆಫ್ ಟಿ ಡಿ ಬೈ ಡಿ ಟಿ ಆಫ್ ಪಿ ಆಫ್ ಟಿ ಯು ಆಫ್ ಟಿ ಈಕ್ವಲ್ಸ್ ಟು ಯು ಆಫ್ ಟಿ ಈಕ್ವಲ್ಸ್ ಟು ನನಗೇನಾದರೂ ಡೆಲ್ಟಾ ಆಫ್ ಟಿ ಬೇಕು ಅಂತ ಹೇಳಿದ್ರೆ ಯು ಆಫ್ ಟಿನ ಡೆರಿವೆ ನಾನು ಮಾಡಬೇಕು ಬಟ್ ಇಲ್ಲಿ ಏನು ಮಾಡಿದಾರೆ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಅಂತ ಮಾಡಿದರೆ ಸೊ ಆಪ್ಷನ್ ಸಿ ಈಸ್ ರಾಂಗ್ ಆಪ್ಷನ್ ಸಿ ಈಸ್ ರಾಂಗ್ ನೋಡಿ ಇಫ್ ಎಚ್ ಆಫ್ ಟಿ ಈಸ್ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ಕಾಜಲ್ ಲೀನಿಯರ್ ಟೈಮ್ ಇನ್ ವೇರಿಯಂಟ್ ಕಂಟಿನ್ಯೂಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ನೋಡಿ ಕಾಜಲ್ ಟರ್ಮ್ ದೆ ಹಮ್ ಮೆನ್ಷನ್ಡ್ ರೈಟ್ ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ವಿಚ್ ಈಸ್ ವ್ಯಾಲಿಡ್ ಫಾರ್ ರಿಯಲ್ ಆಕ್ಸಿಸ್ ಓನ್ಲಿ ಹಂಗಿದ್ದಾಗ ಏನು ಬರುತ್ತೆ ಝೀರೋ ಟು ಟಿ ಅಂತ ಮಾತ್ರನೇ ಇರಬೇಕು ಬೇಸಿಕ್ ಏನು ಎಕ್ಸ್ ಆಫ್ ಟವ್ ಅಂತಾನೆ ತಗೊಳ್ಳಿ ಎಕ್ಸ್ ಆಫ್ ಲ್ಯಾಮ್ಡಾ ಅಂತಾನೆ ತಗೊಳ್ಳಿ ನೋ ಪ್ರಾಬ್ಲಮ್ ಟಿ ಮೈನಸ್ ಲ್ಯಾಮ್ಡಾ ಟೈಮ್ಸ್ ಆಫ್ ಬಿ ಲ್ಯಾಂಬಡಾ ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತೇಳಿದ್ರೆ ಟವ್ ಅಂತೇಟು ರೆಪ್ರೆಸೆಂಟ್ ಮಾಡ್ತಾರೆ ಬಟ್ ಇದರಲ್ಲಿ ಹೆಂಗಂತ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತೇಳಿದ್ರೆ ಲ್ಯಾಮ್ಡಾ ಮುಖಾಂತರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನೋ ಪ್ರಾಬ್ಲಮ್ ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ಸ್ ಗೊಯ್ನ್ ಟು ಫಾಲೋ ಇ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಇನ್ ದ ಕೇಸ್ ಆಫ್ ತೈರಿಸ್ಟರ್ ದಿ ಕರೆಂಟ್ ಈಸ್ ಮೇಡ್ ಅಪ್ ಆಫ್ ತೈರಿಸ್ಟರ್ ಅಂದರೆ ಏನು ನಾಲ್ಕು ಲೇಯರ್ಸ್ ಇರುತ್ತೆ ನಾಲ್ಕು ಲೇಯರ್ಸು ಯೂನಿಫಾರ್ಮ್ ಇರುತ್ತೆ ಅಂತ ಹೇಳಿದ್ರೆ ನೋ ಯೂನಿಫಾರ್ಮ್ ಇರೋದಿಲ್ಲ ಪಿ ಎನ್ ಪಿ ಎನ್ ಪಿ ಎನ್ ಪಿ ಎನ್ ಎಷ್ಟು ಜಂಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ ಮೂರು ಜಂಕ್ಷನ್ ಇರುತ್ತೆ ನಾವೇನಾದರೂ ಇಲ್ಲಿ ಬಯಾಸಿಗೆ ನಾವೇನಾದರೂ ಅಪ್ಲೈ ಮಾಡಿದ್ರೆ ಜೆ ಒನ್ ಆ್ಯಂಡ್ ಜೆ ಟು ಈಸ್ ಇನ್ ದ ಫಾರ್ವರ್ಡ್ ಬ್ಲಾಕಿಂಗ್ ಸ್ಟೇಟ್ ಬಟ್ ಜೆ ಟು ಅನ್ನೋದು ಲೈಕ್ ರಿವರ್ಸ್ ಆ್ಯಕ್ಟಿವ್ನಲ್ಲಿ ಇರುತ್ತೆ so aduna the by we are going to provide the gate pulse in the case of anode current anode current a which is of holes only which is of holes only option b is correct the range of three and a half digit meter say suppose three digit display ಸೊ ಈ ಮೂರು ಎಲ್ಲಿ ಗಂಟೆ ಓದ್ಬೋದು ಅಂತ ಹೇಳಿದ್ರೆ ಝೀರೋ ಟು ನೈನ್ ಗಂಟೆ ರೆಪ್ರೆಸೆಂಟ್ ಮಾಡ್ಬೋದು ಇಂಡಿವಿಜುವಲ್ ಆಗಿ ಒಂದೊಂದು ಸೊನ್ನೆಯಿಂದ ಒಂಬತ್ತುವರೆಗೂ ವೇರಿಯೇಷನ್ಸ್ ಮಾಡ್ಬೋದು ಅಂದರೆ ಡಿಸ್ಪ್ಲೇ ಮಾಡ್ಬೋದು ಫಸ್ಟ್ ಸೆಟ್ ಆಫ್ ವ್ಯಾಲ್ಯೂ ಈಸ್ ಝೀರೋ 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 ಲಾಸ್ಟ್ ಸೆಟ್ ಆಫ್ ವ್ಯಾಲ್ಯೂ ಈಸ್ ನೈನ್ 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 ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕೇಸ್ ಆಫ್ ತ್ರೀ ಆ್ಯಂಡ್ ಹಾಫ್ ಡಿಜಿಟ್ ಡಿಸ್ಪ್ಲೇ ಅಂತ ಹೇಳಿದ್ರೆ ಹಾಫ್ ಏನು ಸ್ಪೆಸಿಫೈ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ ಇವೆಲ್ಲ ಝೀರೋ ಟು ನೈನ್ವರೆಗೂ ವೇರಿ ಆಗ್ತದೆ ದಿಸ್ ಈಸ್ ಐದರ್ ಝೀರೋ ಆರ್ ಒನ್ ಸೊ ಇದನ್ನು ಹಾಫ್ ಡಿಸ್ಪ್ಲೇ ಅಂತ ಹೇಳ್ತಾರೆ ಈ ಹಾಫ್ ಡಿಸ್ಪ್ಲೇ ಯೂಸ್ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನು ಬರುತ್ತೆ ಅಂತ ಹೇಳಿದ್ರೆ ಮೈ ಇನ್ಪುಟ್ಸ್ ಆರ್ ವೇರಿಂಗ್ ಫ್ರಮ್ ಝೀರೋ 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 ಟು ನೈನ್ 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 ಅದೇ ರೀತಿ ನೆಕ್ಸ್ಟ್ ಸೆಟ್ ಆಫ್ ವ್ಯಾಲ್ಯೂಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಸೊ ನಂಗೆ ರೇಂಜ್ ಏನು ಬರುತ್ತೆ ಅಂತ ಹೇಳಿದ್ರೆ ಝೀರೋ 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 ಟು ಒನ್ ನೈನ್ 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 ಅಂತ ಬರುತ್ತೆ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ ಟ್ವೆಂಟಿ ಥರ್ಡ್ ಕ್ವಶನ್ ನೋಡಿ ಸಿಂಪಲ್ ಕ್ವೆಶನೇ ಕೇಳಿದರೆ ವಾಟ್ ವಿ ಹ್ಯಾವ್ ಟು ಫೈಂಡ್ ಈಸ್ ಅಪ್ಪರ್ ಟ್ರಿಗರಿಂಗ್ ಪಾಯಿಂಟ್ ಕಂಡುಹಿಡಬೇಕು ಈ ಸರ್ಕ್ಯೂಟ್ ಯಾವ್ದು ಅಂತ ಹೇಳಿದ್ರೆ ಇಟ್ ಈಸ್ ಅ ರೆಫರ್ಡ್ ಆಸ್ ಅ ಶ್ಮಿಟ್ ಟ್ರಿಗರ್ ಸರ್ಕ್ಯೂಟ್ ಇನ್ ದ ಕೇಸ್ ಆಫ್ ಶ್ಮಿಟ್ ಟ್ರಿಗರ್ ಸರ್ಕ್ಯೂಟ್ ನಾವು ಯಾವ ಫೀಡ್ಬ್ಯಾಕ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಿರ್ ಗೋಯಿಂಗ್ ಟು ಮೇಕ್ ಯೂಸ್ ಅ ಪಾಸಿಟಿವ್ ಫೀಡ್ಬ್ಯಾಕ್

No any current will be flowing into non-inverting terminal or inverting terminal. So, e I two current will be same in R one also. Now, what is the voltage drop across this R one? V R one, which is equals to current value, is there, fifty micro into one eighty kilo. Eighteen five 90, 9, 000, oh Sorry, ah nine thousand milli which is equals to nine volts we are going to get v naught value n which is a voltage across r one plus voltage across r two which is equals to nine plus two is how much 11 right if v naught N O, it is a v saturation which is equals to vcc which is equals to plus vcc how upper triggering point is defined. V sat into R2 divided by R1 plus R2. What is the value of V saturation? S2 V saturation. S2 11 multiplied by R2 value S to 40 divided by R1 plus R2. 180 plus 40. 220 kilo. Upper kilo and lower kilo both are going to get cancelled. లెవెన్ ఇన్ టూ ఫార్టీ ఎస్ట్ బరుతే ఫోర్ ఫార్టీ డివైడెడ్ బై టూ ట్వెంటీ సో అప్పర్ ట్రిగరింగ్ పైంట్ వ్యాల్యూ ఎస్ బాగా టూ ఓల్డ్స్ అంతా బరుతే టు టూ వోల్డ్స్ అంతా బరుతే ఆప్షన్ ఫాలో ఆగ ఆప్షన్ సి సిస్ గోయింగ్ టు ఫాలోడ్ నోడి ఈ క్వశ్చన్ నోడి ఫీడ్బ్యాక్ ఏనులా పాజిటివ్ ఫీడ్బ్యాక్ ఇలా నెగిటివ్ ఫీడ్బ్యాక్ ఇలా కంప్యారట సర్క్యూట్ ఇన్ ద కేస్ ఆఫ్ నాన్ ఇన్వర్టింగ్ టర్మినల్ సిగ్నల్ అప్లై మాట్ సైన్స్ ఆడ సిగ్నల్ ఇన్వర్టింగ్ టర్మినల్న నేను గ్రౌండ్ పొటెన్షియల్గా కనెక్ట్ మిని నోడి వెన్ ఎవర్ నాన్ ఇన్వర్టింగ్ టర్మినల్ పొటెన్షియల్ ఇఫ్ ఇట్ ఈస్ గ్రేటర్ దెన్ ఇన్వర్టింగ్ టర్మినల్ పొటెన్షియల్ ఔట్పూట్ నంకేం బో ప్లస్ వి స్యాచురేషన్ అథవా ప్లస్ వి సిలర్లీ వి ప్లస్ ఈస్ లెస్ దెన్ వి మైనస్ ఇవ్వగ నేను బరుతే మైనస్ వి స్యాచురేషన్ అంత బాయి అథవా ఇన్నొందేనో మైనస్ వి డబల్ రైట్ బట్

ನೆಗೆಟಿವ್ ಸೈಡ್ನಲ್ಲಿ ನಂಗೆ ಏನು ಬರಬೇಕು ಮೈನಸ್ ವಿ ಸ್ಯಾಚುರೇಷನ್ ಅಂತ ಬರಬೇಕು ಫ್ಲಕ್ಚುಯೇಷನ್ಸ್ ಎಲ್ಲಿಂದ ಇಲ್ಲಿ ಇದೆ ಅಂತ ಹೇಳಿದ್ರೆ ಪ್ಲಸ್ ವಿ ಸ್ಯಾಚುರೇಷನ್ ಟು ಮೈನಸ್ ವಿ ಸ್ಯಾಚುರೇಷನ್ ಫ್ಲಕ್ಚುಯೇಷನ್ಸ್ ಇರುತ್ತೆ ಹಾಗಾದರೆ ಆಪ್ಷನ್ಸ್ ಯಾವುದು ಆಪ್ಷನ್ ಬಿ ಇಸ್ ಗೊಯ್ ಟು ಬಿ ಫಾಲೋಡ್ ಲಾಸ್ಟ್ ಕ್ವಶನ್ ನೋಡಿ ಏನು ಕೇಳಿದ್ರೆ ಅಂತ ಹೇಳಿದ್ರೆ ಇಟ್ ಈಸ್ ಅಡ್ವೈಸಬಲ್ ಟು ಸ್ಟಾರ್ಟ್ ಅ ಡಿ ಸಿ ಸಿರೀಸ್ ಮೋಟರ್ ವಿತ್ ಸಮ್ ಲೋಡ್ ಏನಾದರೂ ಲೋಡ್ ಇರಲೇಬೇಕು ಅಂತ ಹೇಳ್ತಾರೆ ನೋ ಲೋಡ್ ಕಂಡೀಷನಲ್ಲಿ ಓಡಿಸಂಗಿಲ್ಲ ಅಂತ ಹೇಳ್ತಾರೆ ನೋ ಲೋಡ್ ಕಂಡೀಷನಲ್ಲಿ ಓಡಿಸಿದ್ರೆ వాట్ ఈస్ ద ప్ర ప్ర ప్రాబ్లమ్ వెరి వెరి ఇంపార్టెంట్ స్పీడ్నల్ యాీతి చేంజస్ ఆగ అన్నదా నోడ్కట్ విచ్ విల్ బీ సంథింగ్ లైక్ దిస్ విచ్ విల్ బి సంథింగ్ లైక్ దిస్ రైట్ సో నగన లోనూ ఇలా అంతే స్పీడ్ విల్ బీ ఎస్ ఇన్ఫినిటీ అందరే మెక్యకల్ వేర్ అండ్ టేర్ ఇ సో ఆ కారణంగా ఒక స్వల్పడ్ ఇలేదు ಏನಕ್ಕೆ ಅಂತ ಹೇಳಿದ್ರೆ ಇನ್ನು ಆಟೋ ಲಿಮಿಟ್ ದ ಸ್ಪೀಡ್ ಇನ್ ಆಟೋ ಲಿಮಿಟ್ ದ ಸ್ಪೀಡ್ ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ಕ್ವಶನ್ ನಂಬರ್ ಒನ್ ಟು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ನ ನಾವು ಡಿಸ್ಕಸ್ ಮಾಡಿದ್ರಿ ಈ ಕ್ವಶನ್ಸು ತುಂಬ ಡಿಫಿಕಲ್ಟಿ ಏನು ಅನ್ಸ್ತಾ ಇಲ್ಲ ಈಸಿ ಕ್ವಶನ್ಸೇನೇ ಇದೆ ಈ ಟ್ವೆಂಟಿ ಫೈವ್ ಕ್ವಶನ್ಸಲ್ಲಿ ನಿಮ್ಮದು ಸ್ಕೋರ್ ಎಷ್ಟು ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಗೂ ಈ ಟ್ವೆಂಟಿ ಫೈವ್ ಕ್ವಶನ್ಸ್ನ ನಾನು ಏನು ಸಾಲ್ವ್ ಮಾಡಿದ್ದೀನಲ್ಲ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಟು ಕ್ವಶನ್ ನಂಬರ್ ಫಿಫ್ಟೀನ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ